ಪ್ರೈಸ್ ದ ಲಾರ್ಡ್ ದೇವರ ಅತಿ ಪರಿಶುದ್ಧ ನಮ್ಮ ಮಹಿಮೆಗೊಳ್ಳಲಿ ಈ ಒಂದು ಸಂದರ್ಭದಲ್ಲಿ ಲೋಕದಲ್ಲಿ ಅನೇಕರು ಅನೇಕ ಮಧ್ಯಸ್ಥರನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ ಲೋಕದಲ್ಲಿ ಅನೇಕ ಮಧ್ಯಸ್ಥರಿದ್ದಾರೆ ನಾವೆಲ್ಲ ಒಂದು ಕಾಲದಲ್ಲಿ ಅನೇಕ ಮಧ್ಯಸ್ಥರನ್ನ ಇಟ್ಟುಕೊಂಡು ನಾವು ಆ ಮಧ್ಯಸ್ಥನ ಹತ್ರ ಪ್ರಾರ್ಥನೆ ಮಾಡಿ ಆ ಮಧ್ಯಸ್ಥನು ದೇವರು ಹೇಳುತ್ತಾನೆ ಎಂಬ ಒಂದು ತಪ್ಪು ಕಲ್ಪನೆಯಲ್ಲಿ ತಪ್ಪು ಜ್ಞಾನದಲ್ಲಿ ಜೀವನ ಮಾಡಿದ ಸಮಯಗಳಿತ್ತು ಆವಾಗ ಲೋಕದಲ್ಲಿ ಅನೇಕ ಮಧ್ಯಸ್ಥರು ಇರುವಾಗ ಸತ್ಯಭೇದ ಹೇಳ್ತಗಂಟು ನೀವು ಲೋಕದಲ್ಲಿರುವ ಅನೇಕ ಮಧ್ಯಸ್ಥರನ್ನಿಟ್ಟು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ ಕಾರಣ ಸತ್ಯಭೇದ ಬಹಳ ಸ್ಪಷ್ಟವಾಗಿ ತಿಳಿಸುವ ಒಂದು ಮಧ್ಯಸ್ಥನ ಕುರಿತು ನಾನು ನಿಮಗೆ ಹೇಳುತ್ತೇನೆ ಅದಕ್ಕೋಸ್ಕರವಾಗಿ ಆಮೇಲೆ ತಿಮ್ಮತೆನೆಗೆ ಬರೆದಂತಹ ಮೊದಲನೇ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಬೈಬಲ್ ವಾಕ್ ಹೇಳ್ತು ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ ಏಕೆಂದರೆ ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಉಂಟು ತಿಮ್ಮತಿ ಪತ್ರಿಕೆ ಆಮೇಲೆ ಒಂದು ತಿಮ್ಮತಿ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಐದನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ನೋಡಿ ದೇವರೊಬ್ಬನೇ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ ಸಾವಿರಾರು ಮಧ್ಯಸ್ಥರು ಸಾವಿರಾರು ಮಧ್ಯಸ್ಥರು ಇರುವಂತಹ ಜನರಿಗೆ ಸತ್ಯವೇದ ಹೇಳ್ತಾ ಉಂಟು ದೇವರ ಒಬ್ಬನೇ ಆಗಿದ್ದಾನೆ ಅನೇಕ ದೇವರುಗಳಿಲ್ಲ ಒಬ್ಬನೇ ದೇವರು ಅದು ಮಾತ್ರ ಅಲ್ಲ ಒಬ್ಬನೇ ಮಧ್ಯಸ್ಥನು ಆ ಮಧ್ಯಸ್ಥನ ಕುರಿತು ವಾಕಿಳುತ್ತಾ ಉಂಟು ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ ಸೊ ನೀವು ತಿಳಿಬೇಕು ದೇವರೊಬ್ಬನಾಗಿದ್ದಾನೆ ಮಧ್ಯಸ್ಥನು ಕೂಡ ಒಬ್ಬನೇ ಆಗಿದ್ದಾನೆ ಅದು ಬೇರೆ ಯಾರೂ ಅಲ್ಲ ಅದು ಏಸು ಕ್ರಿಸ್ತನು ಎಂಬುದಾಗಿ ಸತ್ಯವೇದ ಹೇಳುವಾಗ ಲೋಕದ ಅನೇಕ ಕಡೆಗಳಲ್ಲಿ ಮಧ್ಯಸ್ಥಿಕೆ ಪಾತ್ರ ಪ್ರಾರ್ಥನೆ ಮಾಡುವಾಗ ಅನೇಕ ಮಧ್ಯಸ್ಥರ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ಅನೇಕ ಆಮೇಲೆ ಹಲವಾರು ವ್ಯಕ್ತಿಗಳ ಮುಂದೆ ಹೋಗಿ ಪ್ರಾರ್ಥನೆ ಮಾಡುವಾಗ ಸತ್ಯವೇದ ಹೇಳ್ತಾ ಉಂಟು ಪ್ರಿಯ ದೇವರ ಜನರೇ ದೇವರೊಬ್ಬನೇ ಆಗಿದ್ದಾನೆ ಮಧ್ಯಸ್ಥನು ಕೂಡ ಒಬ್ಬನೇ ಆಗಿದ್ದಾನೆ ಅದು ಬೇರೆ ಯಾರೂ ಅಲ್ಲ ಏಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ ನಮ್ಮ ಪಾಪಕ್ಕೋಸ್ಕರವಾಗಿ ನಮ್ಮ ಶಾಪಕ್ಕೋಸ್ಕರವಾಗಿ ಪರಲೋಕದಿಂದ ಇಳಿದು ಬಂದು ಆಮೇನ್ ಆ ಪಾಪ ನಮ್ಮ ಪಾಪದ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ ಆ ಏಸು ನೀವು ನಂಬಿರಿ ಆತನೊಬ್ಬನೇ ನಿಮಗೆ ಮಧ್ಯಸ್ಥನಾಗಿದ್ದಾನೆ ಆ ಮಧ್ಯಸ್ಥನಲ್ಲಿ ನೀವು ಬೇಡಿಕೊಳ್ಳಿರಿ ನಿಮ್ಮ ಜೀವದಲ್ಲಿ ಜಯ ಉಂಟು ಬಿಡುಗಡೆ ಉಂಟು ರಕ್ಷಣೆ ಉಂಟು ಆಮೇನ್ ದೇವರ ಆಶೀದಿಸಲಿ